ನಮಸ್ಕಾರ ವೀಕ್ಷಕರೇ. ರಾಘವೇಂದ್ರ ಅವರಿಗೆ ಸಾಕಷ್ಟು ವಿಡಿಯೋಗಳು ನಮ್ಮಲ್ಲಿ ಯಾರೋ ಏನೋ ಮಾಡಿಸ್ಬಿಟ್ರು, ನಮಗೆ ಏನೋ ತೊಂದರೆ ಆಯಿತು, ಇದೇ ವಿಚಾರಗಳು ತುಂಬ ಎಪಿಸೋಡ್ ಮಾಡಿದ್ದೀವಿ. ಹೌದು, ಈ ಪ್ರಯೋಗಗಳನ್ನ ಸೊ ಕೆಲವರಿಗೆ ಯಾರ ಮೇಲೇನೋ ದ್ವೇಷಕ್ಕೋ ಇಲ್ಲ ಇನ್ನೊಂದು ಯಾವುದೋ ಒಂದು ಕಾರಣಗಳಿಗೆ ಮಾಡಿ ಬಿಟ್ಬಿಡ್ತಾರೆ ಆ ಕುಟುಂಬನ. ಅದ್ಯಾವುದೋ ಒಂದು ಶಕ್ತಿ ಸೊ ಒಬ್ಬೊಬ್ಬರನ್ನಾಗಿ ಅಂದರೆ ಅವ್ರನ್ನ ನಿರ್ನಾಮ ಮಾಡೋದು. ಸೊ ಏನೋ ಒಂದು ಸೂಸೈಡ್ ಮಾಡ್ಕೊಂಬಿಡ್ತಾರೆ, ಆಕ್ಸಿಡೆಂಟ್ ಆಗಿಬಿಡುತ್ತೆ, ಹ್ಯಾಂಗ್ ಮಾಡ್ಕೊಂಬಿಡ್ತಾರೆ, ಇಲ್ಲ ಇನ್ಯಾವುದೋ ಕಾಯಿಲೆಗೆ ಬಿದ್ದೋಗ್ತಾರೆ. ಈ ಥರ ಒಂದು ಒಟ್ಟಿನಲ್ಲಿ ಆ ಕುಟುಂಬನ ಡ್ಯಾಮೇಜ್ ಮಾಡೇ ಮಾಡ್ತದೆ. ಸೊ ಆ ಥರ ಡ್ಯಾಮೇಜ್ ಆಗಿರೋ ಕುಟುಂಬಗಳೇ ಇಲ್ಲಿ ಬಂದು ಸೊ ಪರಿಹಾರಗಳು ಪಡ್ಕೊಂತಾವ್ರೆ. ಸೊ ಈ ಪ್ರಯೋಗ ಆ ಥರದ್ದು ಏನು ಇದು ವಿಚಾರ, ಯಾವ ರೀತಿ ಅದು ಬಲಿ ಪಡೀತದೆ, ಅದೊಂದು ಸರಿ ಮಾಡಿಬಿಟ್ಟ ಮೇಲೆ ಅದೇನು ಬಲಿ ಪಡೆಯೋ ಗಂಟನೋ ಅದು ಸುಮ್ಮನೆ ಅದಕ್ಕೆ ಸಮಾಧಾನ ಇರಲ್ವಾ, ಮತ್ತು ಯಾವ ಥರ ಇದು ಪ್ರಯೋಗಗಳು ಇದು ಅಂದರೆ. ಮೊದಲಿಗೆ ವೀಕ್ಷಕರಿಗೆ ನಮಸ್ಕಾರ. ಇಲ್ಲಿ ಏನು ಹೇಳ್ತೀವಿ ಅಂತಂದರೆ, ಕೆಲವು ಪ್ರಯೋಗಗಳು ಸುಮ್ಮನೆ ಮಾಡೋಕ್ಕಾಗಲ್ಲ. ಕೆಲವು ನಾವು ಹೇಳ್ತೀವಿ, ಚೌಡಿ ಪ್ರಯೋಗ, ಭಾನುಮತಿ ಪ್ರಯೋಗ ಅಂತೆ, ಯಕ್ಷಿಣಿ ಪ್ರಯೋಗ, ಆಮೇಲೆ ಭೂತ್ ಪ್ರಯೋಗ, ಗೊಂಬೆ ಪ್ರಯೋಗ, ಥರ ಥರ ಪ್ರಯೋಗಗಳಿಲ್ಲಿ. ಅವರವ್ರ ಅನುಭವ ಅವರವ್ರು ಪಡ್ಕೊಂಡು ಮಾಡೋಂಥದ್ದು ಇದೆಲ್ಲನು. ಯಾಕಂತಂದರೆ ಒಂದು ಪ್ರಯೋಗ ಒಂದು ಶಕ್ತಿನ ಸೃಷ್ಟಿ ಮಾಡಿ ಒಬ್ಬನ ಮೇಲೆ ಬಿಡಬೇಕು ಅಂತಂದರೆ ಅವನು ಸಾಮಾನ್ಯದನಿರಲ್ಲ, ಅವನದು ಪ್ರಾಣದ ಮೇಲೆ ಆಸೆ ಬಿಟ್ಟೇ ಮಾಡಬೇಕು. ಸ್ವಲ್ಪ ಏನೇನು ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೂ ಅವನ ಬುಡಕ್ಕೆ ಬತ್ತೈತೆ ಅದು, ಮತ್ತು ಅವನನ್ನೇ ಬಲಿ ತಗಂತದೆ ಅದು. ಅದರಿಂದ ಇಲ್ಲಿ ಕೆಲವು ವಿಚಾರಗಳಲ್ಲಿ ಏನು ಹೇಳ್ತೀವಿ ಅಂತಂದರೆ, ಈಗಿನ ಜನ್ರೇಷನ್ನು ಹಿಂದೇದು ತುಂಬ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದ್ದಾರೆ. ಅಂದರೆ ಈಗಿನ ಕೆಲವು ಸಾಧನೆ ಮಾಡ್ಕೊಂಡಿರೋರೆಲ್ಲನೂ ಈ ರೀತಿ ಮಾಡೇ ಮಾಡ್ತಾರೆ ಕೆಲವು ಪ್ರಯೋಗಗಳು. ಈಗ ನಿಮಗೆ ತೊಂದರೆ ಕೆಲವರು ಕೊಡಬೇಕು ಅಂತಂದಾಗ ಅವರು ಹುಡುಕೇ ಹುಡುಕ್ತಾರೆ, ಅಂಥವ್ರನ್ನ ಹುಡುಕಿ ಮಾಡ್ತಾರೆ. ಈಗ ಮೊನ್ನೆ ಒಂದು ನಮ್ಮ ರೀಸೆಂಟಾಗಿ ಒಂದು ತುಮಕೂರು ಆಜು ಬಾಜು ಅನ್ಕೊಳ್ಳೋಣ, ಅದು ಏನಾಗೈತೆ ಇದೇ ರೀತಿನೇ ಒಂದು ಪ್ರಯೋಗ ಮಾಡಿ ಅವರು ಯಜಮಾನರನ್ನು ಇದಕ್ಕೆ ಚೆನ್ನಾಗಿರೋ ವ್ಯಕ್ತಿನೇ, ಚೆನ್ನಾಗಿ ಸಂಪಾದನೆ ಮಾಡಿ ಒಳ್ಳೆ ಬಿಸ್ನೆಸ್ ಡೆವಲಪ್ಮೆಂಟು ಹಂಗಾಗಿರೋ ವ್ಯಕ್ತಿನೇ, ಇದಕ್ಕೆ ಏನೂ ಇಲ್ಲ, ಚೆನ್ನಾಗೇ ಇದ್ದಾರೆ, ಮಲಗಿದ್ದಾರೆ, ಬೆಳಗ್ಗೆ ಕೆದ್ದರೆ ಇಲ್ಲ, ಅವರು ಡೆತ್ ಆಗೋಗಿದ್ರು. ಸೊ ಒಂದು ಸಣ್ಣ ಸಿಂಪ್ಟಮ್ಸ್ ಇಲ್ಲ, ಏನಿಲ್ಲ, ಚೆಂದಾಗಿ ಅವರೇ ಏನು ತೊಂದರೆ ಇಲ್ಲ, ಮಾತಾಡ್ಕೊಂಡಿದ್ದು ವ್ಯವಹಾರಗಳದೆಲ್ಲ ನೋಡ್ಕೊಂಡು ಮತ್ತು ಬೆಳಗ್ಗೆ ಹಿಂಗೆಲ್ಲ ಮಾಡಬೇಕು ಅಂತಂದ್ರೂ ಇದು ಆ ರೀತಿ ಅಂತ ಆಗಿತ್ತದು. ಬೆಳಗ್ಗೆ ಕೆದ್ದು ನೋಡಿದ್ರೆ ಇಲ್ಲ ಇವರು, ಅಂದರೆ ಇಲ್ಲಿ ಅವರು ಏನಂತಂದರೆ ಅಭಿವೃದ್ಧಿ ಆಗ್ತಾ ಇದ್ರಲ್ಲ, ಇವರಿಗೆ ನೋಡಿ ಸಹಿಸ್ಲಾ ಆಗದಿದ್ದಂತೂ ಹಂಗೆ ಮಾಡ್ಬೇಕಂತಲೇ ಇವ್ರು ಮಾಡಿದ್ದದು. ಲಾಸ್ಟ್ಗೆ ಅಲ್ಲಿ ಅವ್ರ ಮಗ ಇನ್ನೂ ಚಿಕ್ಕ ಹುಡುಗ ಅಂತೆ, ಈಗ ಅವರು ಇದಾಗಿನೇ ಒಂದು 15-20 ವರ್ಷ ಆಯ್ತಂತೆ ಅವ್ರು ಡೆತ್ತಾಗಿ. ಅದಾದಮೇಲೆ ಇವರು ವೆರಿ ಸಿಂಪಲ್, ಕೆಲವು ಹೇಳ್ತೀವಲ್ಲ ಕೆಲವು ಜಮೀನುಗಳಿಗೆ ಆಸ್ತಿಗೋಸ್ಕರ, ಇಲ್ಲ ಕೆಲವರು ಹೊಟ್ಟೆ ಉರಿ ಕಣ್ಣಿದು, ಆಮೇಲೆ ಇವ್ರಿಗೆ ಅದು ಶಕ್ತಿ ಏನು ಪ್ರಯೋಗ ಮಾಡಿದಾರಲ್ಲ ಆ ಶಕ್ತಿ ಯಾವ ರೀತಿ ಇರ್ತಾರೆ ಅಂತಂದರೆ, ಇಲ್ಲಿವರೆಗೂ ನೀವು ಕೇಳಲೇ ಇಲ್ಲ, ಅದು ಕೇಳಲೇ ಇಲ್ಲ ಅದು. ನೀವು ಕೆಲವು ಎಲ್ಲ ಆಲ್ಮೋಸ್ಟ್ ನೋಡ್ಕೊಂಬಂದಿರ್ತೀರಲ್ಲ, ಅದು ಯಾವ ರೀತಿ ಅನ್ನೋದು ನಿಮಗೂ ಗೊತ್ತಿಲ್ಲ ಅದು ಆ ರೀತಿ. ಆಮೇಲೆ ನಮ್ಮ ಇಲ್ಲೇನೇನು ಇದು ಮಾಡಿದಾರಲ್ಲ ನಮ್ಮ ಪಂಡಿತರಿಗೂ ಕಂಡುಹಿಡಿಯೋದು ತುಂಬ ಕಷ್ಟ ಅದು. ಲಾಸ್ಟ್ಗೆ ಅವರು ತಾಯಿ ಮಗನೇ, ಅದು ಎಲ್ಲ ಒಂದು ಸಂಸಾರ ಮಾಡಬೇಕಲ್ಲ, ಈಗ ಜೀವನ ಮಾಡಬೇಕು, ನಮ್ಮ ಮಗನೂ ಸಾಕಬೇಕು ಮತ್ತು ನಿಗಿಸ್ಕೊಂಡು ಹೋಗಬೇಕು, ಇದೆಲ್ಲ ಆದಮೇಲೆ ಅವ್ರು ಯಾವ ರೀತಿ ಅದು ಪ್ರಯೋಗ ಅಂತಂದರೆ, ನೀವು ದೇವಸ್ಥಾನಕ್ಕೆ ಹೋಗಿ ಅವ್ರಿಗೆ ಯಾವ ಸಿಂಪ್ಟಮೇ ಇಲ್ಲಪ್ಪ, ಸಿಂಪ್ಟಮೇ ಇಲ್ಲ ಈಗ ಅವ್ರಿಗೆ. ಅಂದರೆ ಈಗ ಏನು ಸಿಂಪ್ಟಮ್ ಇಲ್ಲ ಏನಿಲ್ಲ, ಮಾಮೂಲಿ ಅವರು ಅಂದರೆ ದೇವಸ್ಥಾನಕ್ಕೆ ಹೋಗಬೇಕು ಆರಾಮ್ಸೆ ಹೋಗ್ತಾರೆ ಬರ್ತಾರೆ, ಮತ್ತು ದೇವಸ್ಥಾನದಲ್ಲಿನೂ ಇವ್ರಿಗೆ ಆ ರೀತಿ ಸಿಂಪ್ಟಮೇ ಗೊತ್ತಾಗಲ್ಲ. ಆ ರೀತಿ ಅಂದರೆ ಇಲ್ಲಿ ಕೆಲಸಕ್ಕೆ ಮಾತ್ರ ಕಡಿವಾಣ, ನೀವು ಏನೇ ಒಂದು ಬಿಸ್ನೆಸ್ ಮಾಡಿರಿ ಮತ್ತು ನೀವು ಆರ್ಥಿಕವಾಗಿ ಏನೇ ಒಂದು ಅಭಿವೃದ್ಧಿಗೆ ಹೋಗ್ರಿ, ಅದನ್ನೆಲ್ಲ ಕಟ್ ಮಾಡೋದು. ಇವಾಗ ನೀವು ನಾವು ಚೆನ್ನಾಗೇ ಇರ್ತೀವಿ ಅಂದ್ಕೊಳ್ರಿ, ಅವರವ್ರಿಗೆ ಏನಾದ್ರು ಮಾತು ಜಗಳಾಗಿ ವ್ಯವಹಾರ ಕಿತ್ತೋಗ್ಬೇಕು, ಮತ್ತು ಬೇರೆ ಬಿಸ್ನೆಸ್ಗೆ ಹೋಗಬೇಕು, ಮತ್ತು ಅಲ್ಲಿ ಏನಾನ ಒಬ್ಬರು ಯಾರೋನಿಂದ ಮಿಸ್ಟೇಕ್ ಆಗಿ ಮತ್ತು ಅವ್ರಿಗೆ ತೊಂದರೆ ಆಗಬೇಕು. ಅಭಿವೃದ್ಧಿ ದುಡ್ಡು ಕಾಸಕ್ಕಂತೂ ತುಂಬ ಕಡಿವಾಣ. ಆಮೇಲೆ ಇಲ್ಲಿ ತಾಯಿ ಮಗನಿಗೂ ಚೆನ್ನಾಗೇ ಇರ್ತಾರೆ, ಇವಾಗ ಮಾಮೂಲಿ ಮಾತು ಬಂದು ಇವ್ರಿಬ್ಬರು ಜಗಳಗಳು ಮಾಡ್ಕೊಳೋದು, ನೀನು ಹಂಗೆ ಮಾಡಿದೆ ನೀನು ಹಿಂಗೆ ಮಾಡಿದೆ, ಇವಾಗ ಗೊತ್ತಲ್ಲ ಮನೆ ಒಳಗಡೆ ಅಂಥದ್ದು ಇದೇ ರೀತಿನೇ. ಆಮೇಲೆ ಆ ಹುಡುಗ ಯಾಕಂದ್ರೆ ಚಿಕ್ಕ ಏಜು ಅವ್ರು ಎಷ್ಟು ಶ್ರಮ ಪಟ್ಟಿರ್ತಾರೆ, ಈಗ ಒಬ್ಬ ತಾಯಿ ಮಗನ ಸಾಕಬೇಕು ಗಂಡ ಇಲ್ದಿದ್ದ ಅಂತಂದರೆ ಅವರು ತುಂಬ ಶ್ರಮ ಪಟ್ಟು ಇದು ಮಾಡಿದ್ದಾರೆ. ಅದು ಯಾವ ರೀತಿ ಶಕ್ತಿ ಅಂತಂದರೆ, ಒಂದು ದೇವಸ್ಥಾನಕ್ಕೆ ಹೋತ ಅಂದ್ಕೊಳ್ರಿ, ಅವರು ಮೊನ್ನೆ ರೀಸೆಂಟಾಗಿ ದೇವಸ್ಥಾನಕ್ಕೆ ಹೋಗಿ ಬರಬೇಕಾದ್ರೇ ಅದು ನೋಡಿ ಸೆಂಟ್ರ್ ರೋಡಲ್ಲಿ
ಈ ಕಡೆ ಆ ಕಡೆ ಮಾಮೂಲು ಬೈಪಾಸ್ ರೋಡಲ್ಲಿ ಅಂತಂದರೆ ಏನು ಕಡಿಮೆ ಹೋಗಿರಲ್ಲ, ಬೈಕ್ಗಳೆಲ್ಲ 100 ಮೇಲೇ ಇರ್ತವೆ, ಸ್ಪೀಡ್ ಇರುತ್ತೆ, ಸ್ಪೀಡ್ ಇರ್ತದೆ. ಇದ್ದಕ್ಕಿದ್ದಂಗೆ ಅವ್ರು ಹೆಂಗೆ ಬಿದ್ದರು ಏನು ಅನ್ನೋದೇ ಗೊತ್ತಿಲ್ಲಂತೆ, ಸೆಂಟ್ರ್ ರೋಡಲ್ಲೇ ಬಿದ್ದಿದ್ದಾರಂತೆ. ಅವತ್ತು ಬದುಕಿ ಬಂದಿದ್ದೇನೆ ಅವರು ಹೆಚ್ಚು ಮಾತು. ಮತ್ತು ಅವ್ರಿಗೇನು ತೊಂದರೆನಾಗಿಲ್ಲ, ದೈವ ಆಶೀರ್ವಾದ ಕಾಪಾಡೈತೆ. ಸ್ವಲ್ಪ ಮಾಮೂಲಿ ಮುಗ್ಗಟ್ಟೆಗಳಾಗವೆ, ಎಲ್ಲ ಸೌರಾಗಿದೆ. ಈ ಥರ ಇದ್ದಕ್ಕಿದ್ದಂಗೆ ತೊಂದರೆ ಮಾಡೋದದು. ಆಮೇಲೆ ಅವರು ಮೇಲೆ ಒಂದು ರೂಮ್ ಹಾಕಿದ್ದಾರೆ, ನಾನು ಹೋಗಿದ್ದೆ ಮನೆಗೆ. ಅವರು ಮಲ್ಕೊಂಡಿರೋರು ಹೆಂಗೆ ಕೆಳಗಡೆ ಇಳಿದು ಬಂದವರೇ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲಂತೆ. ಬಂದು ಮತ್ತು ಅಲ್ಲಿ ಇದು ಕಂಬಿ ಎತ್ಕೊಂಡು ನೇಣು ಹಾಕ್ಕೊಂಬಿಡ್ಬೇಕು, ಉರ್ಲಾಕ್ಕೊಬೇಕು, ನಾನು ಇರಬಾರ್ದು ಈ ಮಗ ನಮಗೆ ಅಂದರೆ ಏನಂತಂದರೆ ಈ ಮಗ ವ್ಯವಹಾರಗಳೇನು ಮಾಡ್ತಾ ಇಲ್ಲ, ಅವ್ರು ಹೋಗ್ತಾ ಇದ್ದಾನೆ, ಎಲ್ಲ ಕಡೆಯೂ ಅವಮಾನಗಳು ನಷ್ಟಗಳಾಗ್ತಾನೇ ಇವೆ, ಅವ್ರಿಗೊಂದು ಟೆನ್ಷನ್ ಆಗ್ಬಿಡ್ತೈತೆ. ಈಗ ಏನಿಗೆ ಬಿಸ್ನೆಸ್ಗಳು ಕೈ ಎಂಟ್ತಾ ಇಲ್ಲ, ಏನಪ್ಪ ಮಾಡೋದು ಅಂತೇಳಿ. ಈ ಊರ ತಾಯಿಗೆ ಏನಂತಂದರೆ ನನ್ನ ಮಗ ಸುಮ್ಮನೆ ಓದಾನೆ ಬರ್ತಾನೆ, ಏನು ಮಾಡ್ತಾನೆ ಇಲ್ಲ, ಈ ರೀತಿ ಅವ್ರಿಗೆ ಮತ್ತು ನಾನೇನಕ್ಕೆ ಇರಬೇಕು ಅಂತೇಳಿ ಅವರು ಅವತ್ತು ಕಂಬಿ ಅವ್ರು ಹೇಳಿದ್ರಲ್ಲ, ಕಂಬಿ ಏನನ್ನ ಸಿಕ್ಕಿದ್ರೆ ನಾನು ಹಾಕೊಂಬಿಡಿನಿ ಅಂತಂದರು. ಮತ್ತು ನಮ್ಮ ದೇವಸ್ಥಾನಕ್ಕೂ ಬಂದರು, ನಮ್ಮದೆಲ್ಲ ಎಪಿಸೋಡ್ಗಳು ನೋಡ್ಕೊಂಡು ಬಂದು ದೇವಸ್ಥಾನಕ್ಕೆಲ್ಲ ನೋಡಿದ್ರೆ ಏನೂ ಇಲ್ಲ, ಸಿಂಪ್ಟಮೇ ಗೊತ್ತಾಗ್ತಾ ಇಲ್ಲ. ಆಮೇಲೆ ಲಾಸ್ಟ್ಗೆ ಮತ್ತೆ ಬೇರೆ ಪ್ರಯೋಗ ಉಪಯೋಗಿಸಿ ನೋಡೋಣ ಇವ್ರಿಗೆ ಇನ್ನೇನೇ ಇರ್ಬೋದು. ಯಾಕಂತಂದರೆ ಈಗ ಎಲ್ಲ ದುಡಿಯೋದು ದುಡಿತಾ ಇದ್ದಾರೆ, ಕಷ್ಟಪಡೋದು ಪಡ್ತಾ ಇದ್ದಾರೆ. ಮತ್ತು ದೈವ ಪೂಜೆಗಳು ಮನೆಯಲ್ಲಿ ಗೊರವನಹಳ್ಳಿ ಮಹಾಲಕ್ಷ್ಮಿನೇ ಸ್ಥಾಪನೆ ಮಾಡ್ಕೊಂಬಿಟ್ಟವ್ರಿ, ಒಂದು ಬೆಳ್ಳಿದೆ ವಿಗ್ರಹ. ಆ ಹುಡುಗನಿಗೆ ಲಕ್ಷ್ಮಿ ಅಂತಂದರೆ ತುಂಬ ಇಷ್ಟ ಅಂತೆ. ಒಂದಡಿದು ಬೆಳ್ಳಿದ ವಿಗ್ರಹನೇ ತಗೊಂಬಂದು ಮನೆಯಲ್ಲೇ ಪೂಜೆ ಮಾಡಿ ಬೆಳಗ್ಗೆ ಸಂಜೆ ತಾಯಿದ ಆರಾಧನೆ ಮಾಡ್ತಾರೆ. ಲಕ್ಷ್ಮಿ ಆರಾಧನೆ ಮಾಡ್ಬೇಕಂದ್ರೆ ಲಕ್ಷ್ಮಿ ಬರಬೇಕಲ್ಲ, ಲಕ್ಷ್ಮಿನೇ ಇಲ್ಲ. ಲಾಸ್ಟ್ಗೆ ಇಲ್ಲಿ ನಾವು ಗೊತ್ತಾಗ್ಬಿಡ್ತು ನನಗೆ, ಅಂದರೆ ಇವ್ರಿಗೆ ಯಾವುದೋ ಒಂದು ಶಕ್ತಿ ಇವ್ರಿಗೆ ಗೊತ್ತಿಲ್ದಿರೇ ಒಳಗಡೆನೇ ಸೇರ್ಕೊಂಡು ಕಾಡಾಟ ಕೊಡ್ತೈತೆ ಇವ್ರನ್ನ. ಅಂದರೆ ಆಮೇಲೆ ಈ ಅಮ್ಮನಿಗೂ ಮಗನಿಗೂ ಇದು ತೊಂದರೆ ಮಾಡ್ತೈತೆ ಅಂಥೇಳಿ ನಾನು ಡೀಪಾಗಿ ನೋಡಿ ಕಂಡಿಡ್ದು ಅದು ಅಲ್ಲಕ್ಕೆ ನಾನು ಕ್ಲೋಸ್ ಮಾಡಿದೆ. ಅದು ಅವ್ರಿಗೂ ಹೇಳಿಲ್ಲ ನಾನು ಇದು. ಮತ್ತು ಅದು ನಾವು ಪ್ರಸ್ತಾಪನೆ ಮಾಡಿದ್ರೆ ಅದೇನು ಮಾಡ್ತಾಯಿದೆ, ನಮಗೂ ತಪ್ಪಿಸ್ಕೊಂಬಿಡ್ತದ ಅದು, ಅದು ಬರೋಂಗಿಲ್ಲ ಅದು. ಲಾಸ್ಟ್ಗೆ ನಾನು ಏನು ಹೇಳ್ದಿಲ್ಲ, ನಾನು ಇಂಥ ದಿನ ಮನೆಗೆ ಬರ್ತೀನಮ್ಮ ನೀವು ನಡ್ರಿ ಅಂತೇಳಿ ಆ ಒಂದು ಡೇಟ್ ಕೊಟ್ಟು ಟೈಮ್ಗೆ ಹೋಗಿ ಅಲ್ಲಿ ಏನೇನು ಬೇಕೋ ನಾನು ಮನೇನ ಎಲ್ಲ ಇದು ಮಾಡ್ಕೊಂಡು ಕಂಟ್ರೋಲ್ಗೆ ತಗೊಂಡು ಆಮೇಲೆ ಇವ್ರಿಗೆ ಒಂದು ತೆಂಗಿನಕಾಯಿ ಕೊಟ್ಟು ಒಂದು ಆಹ್ವಾನ ಮಾಡಿಬಿಟ್ರೆ ಅವ್ರಿಗೆ ಆಮೇಲೆ ನೋಡಿ ಆ ಶಕ್ತಿನ ಕರೆಸ್ಕೊಂಡಿದ್ದು ನಾವು. ಮತ್ತೆ ಅದು ಅವ್ರ ದೇಹದ ಮೇಲೇ ಕರೆಸ್ಕೊಂಡೆ ನಾನು, ಕರೆಸ್ಕೊಂಡು ಆಮೇಲೆ ಅದು ನಾನು ಹೋಗಲ್ಲ ನಾನು ಹೋಗಲ್ಲ ಅಂತ ಹೇಳ್ತೈತಿ. ನಮಗೇನೆ ರೋಪ್ ಆಗ್ತೈತಿ ಅದು, ಹೋಗಿದ್ರೆ ನಾನು ಹೋಗಲ್ಲ ಏನಿವಾಗ ಯಾರು ಏನು ಎತ್ತ ನನ್ನೇನು ನೀನು ಕೇಳೋದು ನಾನು ಕೇಳೇಬಾರ್ದು ಅಂತೈತಿದ್ದು. ಸೊ ಅದನ್ನು ಬಿಟ್ಟಿರೋದು ಬಿಟ್ಟಿರೋದು ಅದು ಚೌಡಿ ಪ್ರಯೋಗ ಅಂತ ಹೇಳಿದ್ದದು. ಆಮೇಲೆ ಏನು ನಿನ್ನ ಹೆಸರು ಏನು ಅಂತಂದ್ರೆ ನಾನು ಚೌಡೇಶ್ವರಿ ಅಂತ ಹೇಳ್ತೈತದು. ಆಮೇಲೆ ಸುಳ್ಳು ಹೇಳ್ತದು ದೇವ್ರ ಆತರ ಹೇಳಲ್ಲ, ದೇವ್ರು ಹೇಳಲ್ಲ. ಆಮೇಲೆ ಅದು ಒಂದು ಪ್ರಯೋಗ, ಅದೇ ಒಂದು ಏನು ಮಾಡಿದ್ರಂದ್ರೆ ಯಾವುದೋ ಆತ್ಮನ ಇವ್ರಿಗೆ ಇನ್ನೊಂದು ಆತ್ಮ ಎಲ್ಲ ಇದು ಮಾಡಿ ಇವ್ರ ಆತ್ಮ ಜೊತೆಗೇ ಸೇರಿಸ್ಬಿಟ್ಟಿದ್ದೆ, ಅದು ಇವ್ರಿಗೆ ಗೊತ್ತೇ ಇಲ್ಲಂತೆ ಅದು. ಆಮೇಲೆ ಅವ್ರಿಗೆ ಇದೇ ಇರಲಿಲ್ಲ, ಜ್ಞಾನ ಇರಲಿಲ್ಲ. ಮತ್ತು ಅದು ಬಂದಾದಮೇಲೆ ನಾವು ಎಲ್ಲಿದ್ದೀವಿ ಏನು ಅನ್ನೋದು ಆ ಅಮ್ಮಗೆ ಅನ್ಕನ್ಸನ್ಸ್ ಆಗಿಬಿಟ್ಟಿತ್ತು. ಆಮೇಲೆ ಅದೆಲ್ಲ ಬಂದು ಹೇಳ್ತು, 5 ವರ್ಷ ಆಯ್ತು ನಾನು ಬಂದು ಇವ್ರ ದೇಹದಲ್ಲಿ ಸೇರ್ಕೊಂಡು, ನಾನು ಇವಲ್ಲಿವರೆಗೂ ಎಲ್ಲಿ ನಾನು ಬಾಯನೇ ಬಿಟ್ಟಿಲ್ಲ, ಈಚೆಗೆ ಬಂದಿಲ್ಲ, ನೀನು ಒಬ್ಬನೇ ಅದನ್ನು ಕಂಡಿಡಿದು ಕ್ಲಿಯರ್ ಮಾಡಿ ಕಂಡಿಡಿದಿದ್ದೆ ನೀನು. ಮೊನ್ನೆ ನೀನೇನ ನಿಮ್ಮ ದೇವಸ್ಥಾನದಲ್ಲಿ ಅದು ಅದ್ರ ನನ್ನ ಬಗ್ಗೆ ನೀನು ಎತ್ಕೊಂಡಿದ್ರೆ ನಾನು ಇವತ್ತು ತಪ್ಪಿಸ್ಕೊಂಬಿಡೀನಿ, ನಾನು ಯಾರಿಗೂ ಹೇಳಿಲ್ಲ. ಅದು ಪ್ರಸ್ತಾಪನೇ ಇಲ್ಲ, ಅದನ್ನು ಸಸ್ಪೆನ್ಸಾಗೇ ಮಾಡ್ಕೊಂಡು ಆಮೇಲೆ ಆ ಹುಡುಗನೂ ಮತ್ತು ಅವರು ತಾತ ಅಂದರೆ ಅವ್ರ ರಿಲೇಷನ್ ಅವರು ಅವರೇ ಬೆಚ್ಚಿ ಬಿದ್ದೋಗ್ಬಿಟ್ರದು. ಆಮೇಲೆ ಆಯಮ್ಮನಿಗೂ ಅದು ಆಕೆಗೂ ಅದು ಗೊತ್ತೇ ಇಲ್ಲಂತೆ ಅದು. ಅಯ್ಯೋ ಗುರುಗಳೇ ನಮಗೆ ನನಗೆ ಪ್ರಾಮಿಸ್ ಗೊತ್ತೇ ಇಲ್ಲ ಇವೆಲ್ಲನೂ, ನೋಡಿ ಹೆಂಗಾಗೈತೆ ಅಂತೇಳಿ ಮತ್ತೆ ಅದು ಎಲ್ಲ ಎಳಸಿ ಆಹ್ವಾನ ಮಾಡಿ ನನಗೆ ಬಿಟ್ಬಿಡು ನಾನು ಓದ್ತೀನಿ. ಏನಕ್ಕೆ ಬಂದಿದ್ದು ಅಂತಂದರೆ ಆ ಕೆಲವು ಆ ಮಾತುಗಳು ಕೇಳಿ ಆ ಹುಡುಗ ಮತ್ತು ಆ ತಾತ ಬೆಚ್ಚಿ ಬಿದ್ದೋಗ್ಬಿಟ್ರು. ಲಾಸ್ಟ್ಗೆ ಇಲ್ಲ ನಾನು ಇವಳನ್ನ ತಗೊಂಡೋಗ್ಬೇಕು, ನಾನು ಕೆಲವರು ಎಲ್ಲೆಲ್ಲ ಬಿದ್ದಿದ್ರಲ್ಲ ಎಲ್ಲ ಡೀಟೇಲ್ಸ್ ಅದೇ ಹೇಳ್ತು, ನಾನೇ ದಬ್ಬಿದ್ದು ನಾನೇ ಇದು ಮಾಡಿದ್ದು, ನೀನು ನಾನು ತಗೊಂಡೋಗ್ಬೇಕಂದ್ರೆ ತಗೊಂಡೋಗ್ಬೇಕಷ್ಟೆ, ನನಗೇನು ಕೇಳಬಾರ್ದು. ಅವಾಗ ಅದನ್ನೆಲ್ಲ ಆಹ್ವಾನ ಮಾಡಿ ಅದನ್ನೇನೇನು ಮಾಡಬೇಕೆಲ್ಲ ಬಂಧನ ಮಾಡಿ ಅದನ್ನು ಎಲ್ಲಿ ಕಳಿಸ್ಬೇಕೆಲ್ಲ ಕಳಿಸಿ ಬಿಡುಗಡೆ ಮಾಡಿ ನೀಟಾಗಿ ರೆಡಿ ಮಾಡಿದ್ವಿ. ಈಗೆಲ್ಲ ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ. ಕೆಲವು ವಿಚಾರಗಳಲ್ಲಿ ಒಂದು ಪ್ರಯೋಗ ಯಾವ ರೀತಿ ಮಾಡ್ತಾರೆ ಅಂತಂದರೆ ನಮಗೇನು ಗೊತ್ತಾಗಲ್ಲ ಸರ್. ಅದು ನಮಗೆ ನಾವು ಆರಾಮಾಗೇ ಇದ್ದೀವಿ ಅಂದ್ಕಂತೀರಿ, ಅದ್ರ ಕೆಲಸ ಅದು ಮಾಡ್ತಾನೇ ಇರ್ತದೆ. ಅದು ಒಂಥರ ಏನು ಹೇಳ್ತೀವಿ ಅಂದರೆ ವೈರಾಣು ಇದ್ದಂಗೆ ಅದು. ಸೊ ಡ್ಯಾಮೇಜ್ ಮಾಡುತ್ತೆ, ಡ್ಯಾಮೇಜ್ ತುಂಬ ಡ್ಯಾಮೇಜ್ ಮಾಡ್ತದೆ. ವೈರಸ್ ವೈರಸ್ ಥರ ವೈರಸ್ ಅವರು ನೀವು ನಂಬ್ತಿರೋ ಬಿಡ್ತಿರೋ
ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೆಸರುಗಳಿರೋಂಥಲ್ಲೇ ಹೋಗಿ ದೊಡ್ಡ ದೊಡ್ಡ ಓಮ್ಗಳು ಮಾಡಿಸಿರೋ ಕಾನ್ಸೆಪ್ಟ್ಗಳು ಇವು. ಲಕ್ಷಗಳು ನೆಕ್ಸ್ಟ್ ಅವ್ರನ್ನ ನಾನು ಲೈವಾಗಿ ಮಾತಾಡಿಸ್ತೀವಿ. ಯಾಕಂತಂದರೆ ಅವ್ರು ಈಗ ತಾನೇ ಎಲ್ಲ ರೆಡಿ ಮಾಡ್ಕೊಂಡು ಅಯ್ಯೋ ಗುರುಗಳೇ ಮತ್ತು ನಮಗೆ ಅದು ತೊಂದರೆ ಆಗ್ತದೆ ನಾವು ಮಾತಾಡ್ತೀವಿ ಅಂತಲೇ ಹೇಳಿದ್ದಾರೆ. ನಾವು ಯಾವುದೇ ಒಂದು ಮಾತಾಡಿದ್ರು ನಾನು ಲೈವಾಗೇ ಮಾತಾಡಿಸ್ತೀನಿ, ಲೈವಾಗೇ ಕೊಡ್ತೀನಿ ಕೆಲವು ವಿಚಾರ ಅಂದರೆ ಕೆಲವು ಗಪ್ಯತನ ಕಾಪಾಡ್ಕೊಬೇಕು ಅಂದವನ್ನ ಮಾತ್ರ ನಾನೇ ಮಾತಾಡ್ತೀವಿ. ಇಲ್ಲಾಂದರೆ ನಾವು ಕೆಲವೆಲ್ಲ ನಾನು ಲೈನಾಗೆ ಮಾತಾಡಿಸ್ತೀವಿ, ಲೈವಾಗೆ ಮಾತಾಡಿಸ್ತೀವಿ, ಡೈರೆಕ್ಟಾಗೂ ಅವ್ರದ್ದು ವಿಡಿಯೋ ಎಲ್ಲ ನಾವು ಹಾಕಿರ್ತೀವಿ ಕೆಲವು ವಿಚಾರ. ಯಾಕಂತಂದು ಈಗ ತಾನೇ ರೆಡಿಯಾಗಿ ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ, ಒಳ್ಳೆ ನಿದ್ದೆ ಮತ್ತು ಅವ್ರಿಗೇನು ಸಮಸ್ಯೆ ಇಲ್ಲ. ಈಗ ಕೆಲವು ವ್ಯವಹಾರಗಳೆಲ್ಲ ಈಗ ಸ್ಟಾರ್ಟ್ ಮಾಡಬೇಕು ಅಂದ್ಬಿಟ್ಟು ಈಗೆಲ್ಲ ರೆಡಿ ಆಗೈತೆ, ಚೆನ್ನಾಗಿ ಅವರೇ ಅಭಿವೃದ್ಧಿ ಆಗ್ತಾಯಿದ್ದಾರೆ. ಇದು ಈ ವಿಚಾರಗಳಲ್ಲಿ ನಮ್ಮ ವೀಕ್ಷಕರು ಏನಂತಂದರೆ ಕೆಲವು ನಮಗೆ ಗೊತ್ತಿಲ್ಲದಿದ್ದಂಗೆ ಕೆಲವು ನಮ್ಮ ಆತ್ಮಗಳಾಗಲಿ ಕೆಲವರು ನಮಗೆ ದ್ವೇಷ ಮಾಡೋರಾಗಲಿ ಒಂದು ಇದು ಬಿಟ್ಟಾಗ ನಮಗೆ ಗೊತ್ತಾಗಲ್ಲ, ಅದು ತುಂಬ ಎಫೆಕ್ಟ್ ಕೊಡ್ತದೆ. ಅದು ಯಾವ ರೀತಿ ಕೊಡ್ತದೆ ಅಂತಂದರೆ ಹೇಳ್ತೇವಲ್ಲ ಆ ದೇವ್ರಿಗೆ ಕೊಡೋ ಏಟು ಕೈ ಕಣ್ಣು ಕಾಣಿಸಲ್ಲ ಕಿವಿ ಕೇಳಿಸಲ್ಲ ಅಂದಂಗೆ ಈ ಆತ್ಮ ಕೊಡೋದು ಇದೇನೆ ಸೇಮ್ ಅದೇ ಥರ ಅದೇ ಥರನೇ ಕೊಡ್ತಾ ಇರ್ತದೆ. ಆ ಶಕ್ತಿ ಬಂದಾಗ ದೈವನೂ ನಮಗೆ ಸಪೋರ್ಟಿಗೆ ಮಾಡಲ್ಲ. ಅವಾಗೇನಾಗ್ತದೆ ನಾವು ದೇವ್ರನ್ನ ಬೈಕಂತೀವಿ, ನಮಗೇನು ಸಪೋರ್ಟ್ ಮಾಡಿಲ್ಲ, ನಮ್ಗೆ ಸಹಾಯನ ನಾವು ಬೆಳಗ್ಗೆ ಸಂಜೆ ದೇವ್ರ ಪೂಜೆನೇ ಮಾಡ್ತಾ ಇದ್ದೀವಿ ಅಂತ. ನೀವು ಈ ದೇವ್ರ ಪೂಜೆ ಮಾಡಬೇಕಂದ್ರೇ ಆ ಆತ್ಮದಿಂದ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತದೆ. ಸಪೋರ್ಟ್ ಅಂತಂದರೆ ನಿಮ್ಗೆ ಉದ್ಯೋಗ ವ್ಯವಹಾರಗಳಲ್ಲಿ ಸಪೋರ್ಟ್ ಮಾಡದಿದ್ರೂ ನಿಮ್ಮ ದೇಹನ ಕಾಪಾಡ್ತಾ ಇರ್ತದೆ, ನಿಮ್ಮನ್ನು ಸುರಕ್ಷಿತವಾಗಿ ಕಾಪಾಡ್ತಾ ಇರ್ತದೆ. ಒಂದಲ್ಲ ಒಂದಿನ ಈ ಥರ ಒಳ್ಳೆ ಪಂಡಿತರು ಸಿಕ್ಕಿದಾಗ ಅದು ಕ್ಲಿಯರ್ ಆದಾಗ ದೈವ ಶಕ್ತಿ ಸಂಪೂರ್ಣವಾಗಿ ಫಲ ಕೊಡ್ತದೆ ಅನ್ನೋದು ಒಂದು ನಂಬಿಕೆ ಇರ್ತದೆ. ಸೂಪರ್. ಸೊ ವೀಕ್ಷೆ ಯಾವೆಲ್ಲ ಒಂದು ವಿಚಾರಗಳು ನಮ್ಮ ಸಮಾಜದಲ್ಲಿದ್ದಾವೆ, ಸೊ ಸಮಸ್ಯೆಗಳನ್ನ ಯಾವರೆಲ್ಲ ಒಂದು ರೀತಿಯಲ್ಲಿ ಅನುಭವಿಸ್ತಾ ಇದ್ದಾರೆ ಜನ, ಸೊ ಈ ವಿಚಾರಗಳು ನಿಮ್ಮ ಗಮನಕ್ಕೆ ತೊಗೊಂಡ್ಬರ್ತಾನೆ ಇದ್ದೀವಿ. ಇನ್ನೂ ಸುಮಾರು ವಿಚಾರಗಳು ನಮಗೆ ಗೊತ್ತಿಲ್ಲ, ನಮಗೆ ಹೊಸದು, ಆ ಥರದ್ದು ಸಮಸ್ಯೆಗಳು ನಮಗೆ ಕಾಣಿಸ್ತಾನೆ ಇದ್ದಾವೆ, ಎದುರಾಗ್ತಾನೆ ಇರ್ತವೆ ಪದೇ ಪದೇ. ಸೊ ಆ ಥರದ್ದು ಡಿಫ್ರೆಂಟ್ ಇರೋ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತೊಗೊಂಡ್ಬರ್ತಾನೆ ಇದ್ದೀವಿ ನಾವು. ಸೊ ಇದೇ ರೀತಿ ಮತ್ತಷ್ಟು ವಿಡಿಯೋಗಳನ್ನ ಮುಂದಿನ ವಿಡಿಯೋಗಳಲ್ಲಿ ಮಾಡ್ತಾ ಹೋಗ್ತೀವಿ, ಎಪಿಸೋಡ್ ನೋಡ್ತಾ ಹೋಗಿ. ಅವಶ್ಯಕತೆ ಇರೋರಿಗೆ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊತೀವಿ. ನಮಸ್ಕಾರ. ನಮಸ್ಕಾರ.